ಕನ್ನಡ ರಂಗಭೂಮಿಗೆ ಅತ್ಯಂತ ಭವ್ಯ ಪರಂಪರೆ ಇದೆ. ವೃತ್ತಿ ರಂಗಭೂಮಿಯಲ್ಲಿ ನೂರಾರು ಕಲಾವಿದರು ರಂಗಭೂಮಿಯನ್ನು ಶ್ರೀಮಂತಗೊಳಿಸುವುದಲ್ಲದೆ ಅಂದಿನ ಅವಶ್ಯಕತೆಗಳಿಗೆ ತಕ್ಕಂತೆ ಸ್ಪಂದಿಸಿ ಅಂದಿನ ಸಾಮಾಜಿಕ ಪಿಡುಗುಗಳ ಬಗ್ಗೆ ನಾಟಕಗಳನ್ನು ಮಾಡಿದ್ದಾರೆ. ಇಂಥ ಅನೇಕ ಧೀಮಂತ ವ್ಯಕ್ತಿಗಳಿಗೆ ಇವತ್ತಿನ ದಿವಸ ಗುಬ್ಬಿ ವೀರಣ್ಣ ಪ್ರಶಸ್ತಿ, ಬಿ ವಿ ಕಾರಂತ್ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಕೊಟ್ಟು ಕರ್ನಾಟಕ ರಾಜ್ಯ ತಮ್ಮನ್ನು ತಾವೇ ಶ್ರೀಮಂತಗೊಳಿಸಿಕೊಂಡಿದ್ದಾರೆ. ಬಿ ಎಸ್ ನಾರಾಯಣ ರಾವ್ ಅದ್ಭುತ ನಟರು, ಹವ್ಯಾಸಿ ರಂಗಭೂಮಿಯಲ್ಲಿ ಧೀಮಂತ ವ್ಯಕ್ತಿತ್ವ. ಮುಂದಿನ ಪೀಳಿಗೆಗಾಗಿ ನಾವು ಉಳಿಸಬೇಕು ಅಂತ ಹೇಳಿ ಅವರದು ಒಂದು ಸಾಕ್ಷ್ಯಚಿತ್ರಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಅವರ ಬಗ್ಗೆ ಈಗ ನೋಡಿ ಸಾಕ್ಷ್ಯಚಿತ್ರ. ಸಾವಿರದ 1882 ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ಅರಸರಾಗಿದ್ದರು. ಮರಾಠಿ ಮತ್ತು ಪಾರಸಿ ನಾಟಕಗಳ ಪ್ರಭಾವ ಜೋರಾಗಿತ್ತು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಶ್ರೀ ಜಯಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭೆ ಎನ್ನುವ ನಾಟಕ ಮಂಡಳಿಯನ್ನು ಸ್ಥಾಪಿಸಿ ಲೇಖಕರು ಮತ್ತು ಕಲಾವಿದರನ್ನು ಅರಮನೆಗೆ ಕರೆಸಿ ಅಲ್ಲಿಯೇ ನಾಟಕಗಳನ್ನು ಆಡಿಸುತ್ತಿದ್ದರು. ಹಾಗಾಗಿ ಅದು ಕನ್ನಡದ ಮೊಟ್ಟ ಮೊದಲ ನಾಟಕ ಮಂಡಳಿ ಎನಿಸಿತು. 1990 ಹೊತ್ತಿಗೆ ವೃತ್ತಿ ರಂಗಭೂಮಿಯ ಚಟುವಟಿಕೆಗಳು ಪ್ರಾರಂಭವಾದವು. ಈ ಹಂತದಲ್ಲಿ ಶಾಂತ ಕವಿಗಳ ಕೃತಪುರ ನಾಟಕ ಮಂಡಳಿ, ಗುಬ್ಬಿ ವೀರಣ್ಣನವರ ಶ್ರೀ ಚನ್ನಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ, ಸುಬ್ಬಯ್ಯ ನಾಯ್ಡೂರವರ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ, ಬಿ ವರದಾಚಾರ್ಯರ ರತ್ನಾವಳಿ ನಾಟಕ ಮಂಡಳಿ, ಶಿರಹಟ್ಟಿ ವೆಂಕೋಬರಾವ್ರವರ ನಾಟಕ ಕಂಪನಿ, ಏಣಗಿ ಬಾಳಪ್ಪನವರ ಕಲಾವೈಭವ ನಾಟಕ ಮಂಡಳಿ, ಗರುಡ ಸದಾಶಿವರಾಯರ ದತ್ತಾತ್ರೇಯ ನಾಟಕ ಮಂಡಳಿ, ಅರಶಿನಗೂಡು ಹೊಳೆ ಹುಚ್ಚೇಶ್ವರ ನಾಟಕ ಸಂಘ. ಕನ್ನಡ ರಂಗಭೂಮಿಗೆ ಒಂದು ಅದ್ಭುತವಾದ ಇತಿಹಾಸ ಇದೆ, ವರ್ಣರಂಜಿತ ಪುಟಗಳಿದೆ. ಅದಕ್ಕೆ ಒಂದು ವೃತ್ತಿ ರಂಗಭೂಮಿಯಿಂದ ಬಂದಂಥದ್ದು, ಎರಡನೆಯದು ನಾಟ್ಯ ವಿಲಾಸಿಗಳು ಅಂತ ಕರೆಸ್ಕೊಳ್ತಕ್ಕಂಥದ್ದು, ಮೂರನೆಯದರಲ್ಲಿ ಹವ್ಯಾಸಿ ರಂಗಭೂಮಿ ಅಂತಕ್ಕಂಥದ್ದು, ಆನಂತರದಲ್ಲಿ ಆಧುನಿಕ ಕಂಪನಿ ನಾಟಕಗಳು ಅಂತಕ್ಕಂಥದ್ದು, ಹೀಗೆ ಅನೇಕ ರೀತಿಯ ಕವಲುಗಳನ್ನು ನಾವು ಈ ರಂಗವೃಕ್ಷದಲ್ಲಿ ಕಾಣಬಹುದು. ಹೀಗೆ 1900-1955 ವೃತ್ತಿ ರಂಗಭೂಮಿಯ ಸುವರ್ಣಯುಗ ಎಂದೇ ಹೇಳಬಹುದು. ರಂಗ ಕಲಾವಿದ ದಿಗ್ಗಜರೆಲ್ಲ ಮೆರೆದಾಡುತ್ತಿದ್ದ ಪರ್ವಕಾಲ ಅದು. ಆ ಸುವರ್ಣ ಯುಗದಲ್ಲಿ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಎತ್ತರಕ್ಕೆ ಹಾರಿಸಲು ಉದಯಿಸಿದ ಮತ್ತೊಂದು ನಕ್ಷತ್ರವೇ ಬಿ ಎಸ್ ನಾರಾಯಣ ರಾವ್. ಇವತ್ತು ಯಾವುದೋ ಕಾರಣಕ್ಕಾಗಿ ಯಾರೂ ಕಾಣದ ಹಾಗೆ ಈ ಹಣ್ಣನ್ನು ತಿನ್ನಬೇಕು. ಇವರು ಹುಟ್ಟಿದ್ದು 1918 ಸೆಪ್ಟೆಂಬರ್ 25 ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ. ಇವರ ತಂದೆ ಬಿ ಎಸ್ ಸುಬ್ಬರಾವ್, ತಾಯಿ ಲಕ್ಷ್ಮಮ್ಮ. ಸುಬ್ಬರಾಯರಿಗೆ ಒಟ್ಟು 6 ಮಕ್ಕಳು, 3 ಗಂಡು 3 ಹೆಣ್ಣು. ಕಡೆಯ ಮಗನೇ ಬಿ ಎಸ್ ನಾರಾಯಣ ರಾವ್. ನಮ್ಮ ತಾತ ಅವ್ರ ಹೆಸರು ಬಿ ವಿ ಸುಬ್ಬರಾವ್ ಅಂತ. ಅವರು ವಜ್ರದ ವ್ಯಾಪಾರಿಗಳು ಹೌದು, ಅವರು ಜೋಡಿದಾರರು ಹೌದು. ಅವರ ಸಹೋದ್ಯಗಳು ಅಂತಂದರೆ ಸದಂ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮೇಲು, ಜಯಚಾಮರಾಜ ಒಡೆಯರು, ಇವರೆಲ್ಲ ಅವರ ಸಹೋದ್ಯಗಳು. ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗೆ ಹಾಗೂ ಸಾಮಾಜಿಕ ಚರ್ಚೆಗೆ ಅರ್ದೇಶಿ ಗೋಡ್ರೇಜ್ ಅವರು ಬಾಂಬೆಯಿಂದ ಬರೋರು. ಅದಲ್ಲದೆ ಬರೀ ವ್ಯಾಪಾರಿಗಳಲ್ಲ ಅವರು, ಬರೀ ಮರ್ಚೆಂಟ್ ಅಂತ ಅವ್ರನ್ನ ನಾವು ಹೇಳೋಕ್ಕೆ ಆಗೋಲ್ಲ. ಯಾಕೆಂದರೆ ಅವರಿಗೆ ಬಹಳ ಮುಖ್ಯವಾಗಿ ಕಲೆ, ಸಂಗೀತ, ನಾಟಕ, ಈ ಮುಖ್ಯವಾಗಿ ಪೇಂಟಿಂಗು, ಇವುಗಳ ಬಗ್ಗೆ ಎಲ್ಲ ಬಹಳ ಆಸಕ್ತಿ ವಹಿಸಿದ ಮನುಷ್ಯ. ನಮ್ಮ ತಾತ ಅವರು ಸಂಗೀತ ಕಚೇರಿಗಳು ನುಡಿಸಾಗ ವೀಣೆ ಶೇಷನ್ ಅವರು, ಬಿಟಿಲ್ ಚೌಡಯ್ಯನವರು,
ಇನ್ನೂ ಅನೇಕ ವಿದ್ವಾಂಸರುಗಳೆಲ್ಲ ಬಂದು ನುಡಿಸೋರು, ಅದಕ್ಕೆಲ್ಲ ಒಳ್ಳೆ ಪ್ರೋತ್ಸಾಹ ಕೊಡೋರು. ಮನೇನ ಮೆಜೆಸ್ಟಿಕ್ ಮನೆಯಲ್ಲಿ ಸ್ಟೇಜ್ ಇರೋದು, ಆ ಸ್ಟೇಜು ಸ್ಪ್ರಿಂಗ್ ಆಕ್ಷನ್ ಸ್ಟೇಜು, ಫಾರಿನ್ನವ್ರು ಬಂದೂ ಅದನ್ನು ಅಪ್ರಿಷಿಯೇಟ್ ಮಾಡೋರು. ಅವರ ಮನೆ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರಿಗೂ ಪ್ರಿಯವಾದ ಕೇಂದ್ರವಾಗಿತ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದು ಅನೇಕ ರಾಜಕೀಯ ನಾಯಕರ ಸಂಪರ್ಕ ಹೊಂದಿದ್ದರು. ಇಂತಹ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಬೇಕೆಂದು ರವೀಂದ್ರನಾಥ ಠಾಕೂರರಿಗೆ ಆಹ್ವಾನ ಕಳಿಸಿದಾಗ ಅವರು ಥಟ್ಟನೆ ಒಪ್ಪಿ ಇವರ ಮನೆಗೆ ಬಂದೇ ಬಿಟ್ಟರು. ರವೀಂದ್ರನಾಥ ಟ್ಯಾಗೂರ್ ಅವರು ನಮ್ಮ ತಾತಾವರ ಮನೆಗೆ ಬಂದಾಗ ತುಂಬ ಒಂಥರ ಸ್ವಾರಸ್ಯಕರವಾದ, ಅದು ರೋಮಾಂಚನಗೊಳ್ಳುವಂಥ ಒಂದು ಪ್ರಸಂಗ ನಡೀತು ಅಲ್ಲಿ. ಆಗ ನಮ್ಮ ಅಜ್ಜಿ ಲಕ್ಷ್ಮಣ್ಣವರಿಗೆ ಕೊನೆಯ ಮಗು ಆಗಿ 3 ತಿಂಗಳು ಏನೋ ಇರಬಹುದು ಸುಮಾರು, ಆ ಟೈಮ್ನಲ್ಲಿ ಆ ಮಗುವನ್ನ ಕರ್ಕೊಂಡು ಬಂದರು ಅಲ್ಲಿ. ಅದು ಬಂದಾಗ ಟ್ಯಾಗೂರ್ ಅವರು ಮನೆಯ ಮಗುನ ನೋಡಿ ತುಂಬ ಸಂತೋಷ ಕೊಟ್ಬಿಟ್ರು. ಏನು ಈ ಮಗು ಎಷ್ಟು ಮುದ್ದಾಗಿದೆ, ಕೈ ಮೈ ತುಂಬಿಕೊಂಡು ಬೆಳ್ಳಿಗೆ ಒಳ್ಳೆ ಚಂದ್ರನಂತಿದೆಯಲ್ಲ ಮಗು ಅಂತ ಆಶ್ಚರ್ಯಪಡ್ತಾ, ಏನು ಹೆಸರಿಟ್ಟಿದ್ದೀರಾ ಈ ಮಗುಗೆ ಅಂತ ಕೇಳಿದರು. ಆವಾಗ ನಮ್ಮ ಅಜ್ಜಿ ಇಲ್ಲ ಇನ್ನೂ ಏನು ಹೆಸರಿಟ್ಟಿಲ್ಲ ಅಂತ, ಅಂದರೆ ಕನ್ನಡದಲ್ಲಿ ಹೇಳಿದ್ದು ನಮ್ಮ ಅಜ್ಜಿ, ಅದನ್ನು ನಮ್ಮ ತಾತ ಅವರು ರವೀಂದ್ರನಾಥ ಟ್ಯಾಗೂರ್ ಅವರಿಗೆ ಭಾಷಾಂತರಿಸಿ ಹೇಳಿದಾಗ, ಅಯ್ಯೋ ಇನ್ನೂ ಹೆಸರಿಟ್ಟಿಲ್ವೇ ಇಂಥ ಮುತ್ತಾದ ಮಗುಗೆ, ನೀವು ಈ ಮಗುಗೆ ನಾರಾಯಣ ಎಂದು ಹೆಸರಿಡಿ, ಒಳ್ಳೆಯ ಕಲಾವಿದ ಆಗುತ್ತಾನೆಂದು ಹರಸಿದರು. ನಾಟಕ ರತ್ನ ಶ್ರೀ ಬಿ ವರದಾಚಾರ್ಯರವರ ನಾಟಕಗಳಿಗೆ ತಂದೆ ಬಿ ಎಸ್ ಸುಬ್ಬರಾಯರು ಆಭರಣಗಳನ್ನು ನೀಡುತ್ತಿದ್ದರು. ಆಗ ಮಗ ನಾರಾಯಣನನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಬಹುಶಃ ನಾರಾಯಣರಾಯರಿಗೆ ಈ ಗೀಳು ಆಗಿನಿಂದಲೇ ಬಂದಿರಬೇಕು. ಅವರು 6ನೇ ವಯಸ್ಸಲ್ಲೇ ಶರ್ಮಾದೇವಿ ಆಶ್ರಮದಲ್ಲಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ನಮ್ಮ ತಾತ ಅವರು ಸೇರಿಸ್ಬಿಟ್ರು. ಮಧ್ಯೆ ಆಮೇಲೆ ಒಂದು ಒಡಗೇನಳ್ಳಿಲಿ ನಮ್ಮ ಪಂಡಿತರ ಮನೆಯಲ್ಲಿ ಅವರೊಂದು ವಿದ್ಯಾಭ್ಯಾಸ ಕಲಕ್ಕೆ ಸೇರಿಸಿದರು. ಅಲ್ಲಿ ಅವರ ಮಿಡ್ಲ್ ಸ್ಕೂಲ್ ಮುಗಿಸಿದರು. ನಂತರ ಬೆಂಗಳೂರಿನ ಆರ್ಯ ವಿದ್ಯಾಶಾಲೆ ಸೇರಿದರು. ಆಗ ಅಲ್ಲಿ ದೇವುಡು ನರಸಿಂಹಶಾಸ್ತ್ರಿಗಳು ಅಧ್ಯಾಪಕರಾಗಿದ್ದರು. ನಾರಾಯಣರಾಯರ ಪ್ರಥಮ ಅಭಿನಯ ಪ್ರಯತ್ನ ನಡೆದಿದ್ದು ಇಲ್ಲೇ. ತಮ್ಮ ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿದ್ದ ಸಂಭಾಷಣೆ ಮತ್ತು ಅದರ ಅಭಿನಯದಿಂದ. ಆಗ ಅವರ ವಯಸ್ಸು 8 ವರ್ಷ. ನಂತರ ಅವರು ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ನ್ಯಾಷನಲ್ ಹೈಸ್ಕೂಲ್ ಸೇರಿದರು. ಅಲ್ಲಿ ಅವರು ಟಿಪಿ ಕೈಲಾಸಂ ಅವರ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಅಭಿನಯಿಸಲು ಪ್ರಾರಂಭಿಸಿದರು. ನಾನು ಓದಿದ್ದೆಲ್ಲ ನ್ಯಾಷನಲ್ ಹೈಸ್ಕೂಲ್ನಲ್ಲೇ. ಆ ಸಮಯದಲ್ಲಿ ನನಗೆ ಬಿ ಎಸ್ ನಾರಾಯಣ ರಾವ್ ಅವರ ಒಂದು ಸಂಪರ್ಕ ಸಿಕ್ತು. ಅವರಾಗ ನ್ಯಾಷನಲ್ ಮಿಡ್ಲ್ ಸ್ಕೂಲ್ನಲ್ಲಿ ಹಿಂದಿ ಟೀಚರಾಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಉಪಾಧ್ಯಾಯರಾಗಿದ್ದ ಚಿ ಸದಾಶಿವಯ್ಯ ಪ್ರತಿ ವರ್ಷ ನಮ್ಮ ಹುಡುಗರ ಕೈಯಲ್ಲಿ ಒಂದೊಂದು ನಾಟಕವನ್ನು ಮಾಡಿಸ್ತಾಯಿದ್ರು. 1938-39 ಮೊದಲನೇ ಸರ್ತಿ ನಾನು ಬೃಂದಾವನ ಅಂಥೇಳಿ ಒಂದು ನಾಟಕನ ಸದಾಶಿವನವರು ರಚಿಸಿದ್ದರು. ಅಲ್ಲಿ ನಾನು ಕೃಷ್ಣನ ಪಾತ್ರನ ವಹಿಸಿದ್ದೆ. ನನಗೆ ಎದುರಾಳಿಯಾಗಿ ಬಿ ಎಸ್ ನಾರಾಯಣರಾವ್ ಅವರು ಇಂದಿರನ ಪಾತ್ರನ ವಹಿಸಿ ಆ ನಾಟಕನ ನಡೆಸಿಕೊಟ್ಟಿದ್ದರು. ಠಾಕೂರರ ಆಶೀರ್ವಾದ ಫಲಿಸಿತು. ನಾರಾಯಣರಾಯರು ಬೆಳೆದಂತೆ ಅವರ ಕಲಾಸಕ್ತಿಯೂ ಬೆಳೆಯಿತು. ಅಣ್ಣ ಬಿ ಎಸ್ ರಾಮರಾಯರ ಮೂಲಕ ಟಿಪಿ ಕೈಲಾಸಂ ಅವರ ಪರಿಚಯವಾಯಿತು. ಬೆಳಗಿನ ಜಾವ 3 ಗಂಟೆಯವರೆಗೂ ಅವರ ರೂಮಲ್ಲಿ ಕುಳಿತು ನಾಟಕಗಳ ಚರ್ಚೆ ನಡೆಯುತ್ತಿತ್ತು. ಅವರ ಸಾರಸ್ವತ ಪ್ರವಾಹದಲ್ಲಿ ಮಿಂದು ಆನಂದಿಸುವ ಸೌಭಾಗ್ಯ ಅವರಿಗೆ ದೊರೆಯಿತು. ಕಲಾಸಕ್ತಿಯ ಬೆಳವಣಿಗೆಯ ಜೊತೆಗೆ ಬುದ್ಧಿಶಕ್ತಿ ರಸವಂತಿಕೆಯನ್ನು ಬೆಳೆಸಿಕೊಂಡರು. ಮುಖ್ಯವಾಗಿ ನಾನು ಹೇಳಬೇಕು ಅಂತಿರೋದು ಕೈಲಾಸಂರವರ ಕರ್ಣ ನಾಟಕ. ಅದು ಇಂಗ್ಲೀಷ್ ನಾಟಕ, ಅದನ್ನು ಯಾರೂ ಅದನ್ನು ಅಭಿನಯಿಸಿರಲಿಲ್ಲ. ಅದನ್ನು ಕನ್ನಡಕ್ಕೆ ನ್ಯಾಷನಲ್ ಹೈಸ್ಕೂಲ್ನಲ್ಲೇ ಮೇಷ್ಟರ್ ಆಗಿದ್ದಂಥ ಕಂದಾಡೆ ಕೃಷ್ಣಯ್ಯಂಗಾರವರು ಅದನ್ನು ವಿಪ್ರಶಾಪ ಅನ್ನೋ ಮೂಲಕ ಕನ್ನಡಕ್ಕೆ ಅನುವಾದಿಸಿದ್ದರು. ಅದನ್ನು ನಮ್ಮ ತಂದೆಯವರೇ ನಿರ್ದೇಶನ ಮಾಡಿ ಬಿ ಎಸ್ ನಾರಾಯಣ ರಾಯರು ಅದರಲ್ಲಿ ಕರ್ಣನ ಪಾತ್ರ. ಕರ್ಣನ ಪಾತ್ರ ಯಾಕೆ ಹೇಳಬೇಕು ಅಂತಂದರೆ ನಾನು ಇಷ್ಟು ಇಷ್ಟಪಡ್ತೀನಿ ಅಂದರೆ ಬಿ ಎಸ್ ನಾರಾಯಣ ರಾಯರಿಗಿದ್ದ ಮೈಕಟ್ಟು, ಆ ಬಿಳಿ ಬಣ್ಣ, ಆ ಮುಖದಲ್ಲಿದ್ದ ಎಕ್ಸ್ಪ್ರೆಷನ್ಸು ಅವೆಲ್ಲ ಆ ಕರ್ಣನ ಪಾತ್ರದಲ್ಲಿ ಅವರು ಮಾಡಿದ ರೀತಿ ಇವತ್ತಿಗೂ ನಾನು ಮರೆಯಲ್ಲ.
ಅಷ್ಟು ಅತ್ಯದ್ಭುತವಾಗಿ ಕರ್ಣನ ಪಾತ್ರ ನಿರ್ವಹಿಸ್ತಾ ಇದ್ದರು. ಅದು ಅಲ್ಲದೆ ಕೈಲಾಸಂ ಅವರ ಎದುರುಗಡೆನೇ ಅದನ್ನು ಅಭಿನಯಿಸಿ ಅವ್ರ ಕೈಲಿ ಭೇಷ್ ಅನ್ನಿಸ್ಕೊಂಡ್ರು ಕೈಲಾಸಂ. ಕರ್ಣ ನಾಟಕ ಅವರಿಗೆ ಅಪಾರವಾದ ಹೆಸರು ತಂದಿತು. ಮುಂದೆ ಅವರು ಕೈಲಾಸಂರವರ ಇತರೆ ನಾಟಕಗಳಾದಂತಹ ಅಮ್ಮ ಅವರ ಗಂಡ, ಗಂಡಸ್ಕತ್ರಿ, ಹೋಮ್ ರೂಲ್, ಕುವೆಂಪುರವರ ಜಲಗಾರ, ರಕ್ತಾಕ್ಷಿ ನಾಟಕಗಳಲ್ಲಿ ಅಭಿನಯಿಸುವುದರ ಮೂಲಕ ಖ್ಯಾತರಾದರು. ಅದರಲ್ಲೂ ನಾನು ಮುಖ್ಯವಾಗಿ ರಕ್ತಾಕ್ಷಿ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೇನೆ. ಈ ರಕ್ತಾಕ್ಷಿ ನಾಟಕವನ್ನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಆಗ ಒಂದು ಹೊಸ ನಮೂನೆಯಾದ ಪ್ರಯೋಗ ಶುರು ಮಾಡಿದ್ದರು ಶ್ರೀರಂಗರವರು. ಏನು ಅಂದರೆ ಆ ನಾಟಕ ಪ್ರದರ್ಶನವಾಗ್ತಾ ಇದ್ದಾಗೇ ಲೈವ್ ಬ್ರಾಡ್ಕಾಸ್ಟ್ ಮಾಡೋದು. ಆ ಲೈವ್ ಬ್ರಾಡ್ಕಾಸ್ಟ್ ಆಗ್ತಾ ಇದ್ದಾಗ ನಾವು ಒಂದು ರೀತಿ ಗ್ಯಾಪ್ ಕೊಡೋ ಹಾಗಿಲ್ಲ, ಯಾವ ರೀತಿಯಾದ ಶ್ರದ್ಧೆ ಮಾಡೋ ಹಾಗಿಲ್ಲ, ಪ್ರಾಂಪ್ಟಿಂಗ್ ಇಲ್ಲ, ಎಫೆಕ್ಟ್ಸ್ ಕೊಡಬೇಕು. ರಕ್ತಾಕ್ಷಿ ನಾಟಕದಲ್ಲಿ ಎಫೆಕ್ಟ್ಸ್ ಭಾಳ ಮುಖ್ಯವಾದ್ದು. ಅಂಥ ನಾಟಕನ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ವಿ ಎಸ್ ನಾರಾಯಣ ರಾಯರು ಅವರೇ ನಿರ್ದೇಶನದಲ್ಲಿ ಮಾಡಿದ ನಾಟಕ ಇದೆಯಲ್ಲ, ಅದು ಒಂದು ರೀತಿ ಸ್ಮರಣೀಯವಾದ ವಿಷಯ, ಅವಿಸ್ಮರಣೀಯ ಅಂತಲೇ ಹೇಳಬೇಕು. ಬಿ ಎಸ್ ನಾರಾಯಣರವ್ರನ್ನ ನಾವು ಯಾವತ್ತಾದರೂ ನಾವು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂದರೆ ಅವರ ಸ್ಫುಟತೆ, ಅಸ್ಖಲಿತವಾದ ಭಾಷೆ, ಕನ್ನಡವನ್ನು ಅವರು ಉಚ್ಚಾರ ಮಾಡ್ತಾ ಇದ್ದಂಥ ಒಂದು ರೀತಿ, ಅವರು ಹೇಳುವ ವೇಗ ಮತ್ತು ಅದಕ್ಕೆ ಬೇಕಾದಂಥ ಒಂದು ಪ್ರಖರತೆ, ಶಕ್ತಿ, ಏನು ಒಂದು ಸಂಭಾಷಣೆ ಇರಬೇಕಾದಂಥ ಒಂದು ಶಕ್ತಿ ಇರ್ತಾ ಇತ್ತು, ಅದನ್ನು ನಾವು ಬಿ ಎಸ್ ನಾರಾಯಣರಾವ್ ಅವರ ಮಾತುಗಾರಿಕೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಯಿತು. 1937-38 ಮಲ್ಲೇಶ್ವರಂನಲ್ಲಿ ಹಿಂದಿ ಅಮೆಚೂರ್ ಸಂಘ ಸ್ಥಾಪಿಸಿದರು. ಎಎನ್ ಮೂರ್ತಿರಾಯರ ಆಷಾಢಭೂತಿ, ಅನಕ್ರು ಅವರ ಮದುವೆಯೋ ಮನೆಹಾಳೋ ನಾಟಕದ ಯಶಸ್ವಿ ಪ್ರದರ್ಶನಗಳು ನಡೆದವು. ಬಿಎಂ ಶ್ರೀಕಂಠಯ್ಯನವರು ಇವರ ಕೆಲವು ನಾಟಕಗಳನ್ನು ನೋಡಿ ಮೆಚ್ಚಿ ಸಂಸ್ಥೆ ಜೊತೆಗೆ ರಂಗ ಪರಿಕರಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡಿದರು. ನಾರಾಯಣರಾಯರು 20-21 ವಯಸ್ಸಿನವರಾಗಿದ್ದಾಗ ನ್ಯಾಷನಲ್ ಹೈಸ್ಕೂಲಿನ ಹಳೆಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿಯಾದರು. ನಾಟಕ ಚಟುವಟಿಕೆಗಳು ಬಲಗೊಂಡು ಪರ್ವತವಾಣಿಯವರ ಉಂಡಾಡಿಗುಂಡ, ಬಹದ್ದೂರ್ ಗಂಡ ನಾಟಕಗಳು ಪ್ರಯೋಗಗೊಂಡು ಜನಪ್ರಿಯವಾದವು. ನಾಟಕ ಕಲೆಗಾಗಿಯೇ ತಮ್ಮನ್ನು ಮೀಸಲು ಮಾಡಿಕೊಂಡರು. ಬಹದ್ದೂರ್ ಗಂಡ ನಾಟಕ ನಾವು ಮಾಡಬೇಕಾದ್ರೆ ರಿಹರ್ಸಲ್ ಟೈಮ್ನಲ್ಲಿ ಸಾಧಾರಣವಾಗಿ ಪರ್ವತವಾಣಿಯವರು ನಿರ್ದೇಶನ ಮಾಡ್ತಾ ಇದ್ರು ಕೂಡ ಆವಾಗವಾಗ ಅವ್ರು ಇಲ್ಲದೇ ಇದ್ದಾಗೆಲ್ಲ ಬಿ ಎಸ್ ನಾರಾಯಣರಾವೇ ನಿರ್ದೇಶನ ಮಾಡ್ತಾಯಿದ್ರು. ಅವರಿಂದ ನಾನು ಬಹಳಷ್ಟು ಕಲಿತೆ. ಅವರು ಪಾತ್ರ ವಹಿಸಬೇಕಾದ್ರೆ ಎಷ್ಟು ಸಹಜವಾಗಿ ಮಾಡ್ತಾಯಿದ್ರು ಅಂತಂದರೆ ಎಷ್ಟೋ ಸರ್ತಿ ನಮಗೆ ಇದು ನಾಟಕ ಅನ್ನೋದನ್ನು ಮರ್ತೇ ಹೋಗ್ತಿತ್ತು. ಕೈಲಾಸಂ ನಾಟಕಗಳಲ್ಲದೆ ಅನಂತರ ಪರ್ವತವಾಣಿಯವರ ನಾಟಕಗಳಾದ ಬಹದ್ದೂರ್ ಗಂಡ, ಉಂಡಾಡಿಗುಂಡ, ಮೀನಾ ಮದುವೆ, ಹಣದ್ದು, ವಿಪರ್ಯಾಸ ಮುಂತಾದ ನಾಟಕಗಳಲ್ಲಿ ಪಿ ಎಸ್ ನಾರಾಯಣರಾಯರು ಪ್ರಮುಖ ಪಾತ್ರ ವಹಿಸೋದಲ್ಲದೆ ನಿರ್ದೇಶಿಸಿ ಪ್ರದರ್ಶಿಸಿ ಅವರ ಕಲೆ ಅತ್ಯುತ್ತಮ ಮಟ್ಟಕ್ಕೆ ಏರ್ತು. ಅವರಲ್ಲಿ ಇರ್ತಕ್ಕಂಥ ವಿದ್ವತ್ತು, ಧ್ವನಿ, ಪಾತ್ರ, ನಟನೆ, ನಿರ್ದೇಶನ, ಸಂಗೀತ, ಪ್ರಸಾದನ, ಹೀಗೆ ನಾಟಕ ರಂಗಭೂಮಿಯಲ್ಲಿ ಹಲವಾರು ವಿಚಾರಗಳು. ಆಮೇಲೆ ಸ್ಟೇಜಲ್ಲೂ ಸಹ ಅವರು ನಿಂತು ಹೀಗೇ ಇರಬೇಕು ಸೆಟ್ಟು ಅಂತ ಹೇಳೋರು, ಬೇರೆಯವ್ರಿಗೆ ಯಾರಿಗೂ ಹೇಳ್ತಿರ್ಲಿಲ್ಲ. ಆ ರೀತಿ ಒಂದು ನಾಟಕದ ಒಂದು ರೂಪ ಕೊಟ್ಟಾಗ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡುವಂಥ ವಿದ್ಯೆ ಅವರು ಒಬ್ಬರು ಗೊತ್ತಿತ್ತು. 1942 ನಾರಾಯಣರಾಯರ ಅಣ್ಣ ವೆಂಕಟರಾವ್ರೊಡನೆ ಸೇರಿ ಛಾಯಾ ಕಲಾವಿದರು ಸಂಸ್ಥೆ ಆರಂಭಿಸಿದರು. ಈ ಸಂಸ್ಥೆಯ ಅಡಿಯಲ್ಲಿ ಕೈಲಾಸಂ ಪರ್ವತವಾಣಿಯವರ ಹಲವಾರು ನಾಟಕಗಳನ್ನು ಪ್ರದರ್ಶಿಸಿದರು. ನಾರಾಯಣರಾಯರಿಗೆ ಉತ್ತಮ ನಟರೆಂಬ ಕೀರ್ತಿ ಬಂತು. 1946-47 ನಾನು ಛಾಯಾ ಕಲಾವಿದೆ ಆಗಿದ್ದು. ಈ ಸಂಘನ ಸ್ಥಾಪನೆ ಮಾಡಿದವರು ಬಿ ಎಸ್ ವೆಂಕಟರಾಮ್, ಅಂದರೆ ಬಿ ಎಸ್ ನಾರಾಯಣ ರಾಯರ ಅಣ್ಣ. ಬಿ ಎಸ್ ನಾರಾಯಣರಾವ್ ಈ ನಾಟಕದಲ್ಲಿ ಭೀಮ ಪಾತ್ರ ಅಂದರೆ ಮುಖ್ಯ ಪಾತ್ರದಲ್ಲಿ ನಾನು ಸೇರೋಕ್ಕೆ ಮುಂಚೆನೇ ಸಾಕಷ್ಟು ಪ್ರದರ್ಶನದಲ್ಲಿ ಮಾಡಿದ್ರು. ಸಾಕಷ್ಟು ನಾಟಕಗಳು ಒಟ್ಟಿಗೆ ಮಾಡಿದ್ದೀವಿ ನಾವು. ನಾನು ಬಿ ಎಸ್ ನಾರಾಯಣರಾವ್ ಅಂತಂದರೆ ಮೊದಲು ನೆನಪಿಗೆ ಬರೋದು ಎಲ್ಲಕ್ಕಿಂತ ಜಾಸ್ತಿ ಅವರ ಒಳ್ಳೆ ಧ್ವನಿ. ಇವ್ರದ್ದು ಏನಂದರೆ ಬಹಳ ಸ್ವಚ್ಛವಾದ ಉಚ್ಚಾರ, ಪ್ರತಿಯೊಂದು ವಾಕ್ಯ ಕೂಡ ಯಾವ ರೀತಿ ಹೇಳಬೇಕು, ಯಾವ ರೀತಿ ಭಾವನೆಗಳನ್ನು ತೋರಿಸ್ಬೇಕು ಅಂತ ಅನ್ನೋದನ್ನಲ್ಲಿ ಬಿ ಎಸ್ ನಾರಾಯಣರಾವ್ ಬಹಳ ಉತ್ತಮ ಕಲಾವಿದರು ಅಂತ ಹೇಳ್ಬೋದು. ಉಂಡಾಡಿಗುಂಡ, ಬಹದ್ದೂರ್ ಗಂಡ, ಮೀನಾ ಮದುವೆ, ತಾಳಿ ಕಟ್ಟೋ ಕುಲೀನೆ, ಇವೆಲ್ಲನೂ
ನೂರೊಂದು ಮಾಡಿದ್ರು. ಹೀಗೆ ಮಾಡುವಾಗ ಮೈಸೂರಲ್ಲಿ ಮಾರ್ಷಲ್ ಟಿಟೋ ಬಂದಿದ್ದು. ಮಾರ್ಷಲ್ ಟಿಟೋ ಬಂದಾಗ ಲಲಿತ ಮಹಲ್ ಪ್ಯಾಲೇಸಲ್ಲಿ ಅಲ್ಲೆಲ್ಲ ನಮ್ಮದೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಆಯಿತು. ಅದೊಂದೇ ಅಲ್ಲದೆ ಬೆಂಗಳೂರಿಗೆ ಬಂದಾಗ ಓರೆಸ್ಟ್ ಇಲ್ಲ ಬಂದಿದ್ದು ವಿಧಾನಸೌಧಕ್ಕೆ, ಅಲ್ಲೂ ಅವ್ರದ್ದು ಪ್ರೋಗ್ರಾಮ್ ಆಯಿತು. ನಮ್ಮ ಇಂಡಿಯಾ ಕರ್ನಾಟಕಕ್ಕೆ, ನಮ್ಮ ಇಂಡಿಯಾ ದೇಶಕ್ಕೆ ಚೈನೀಸ್ ಡೆಲಿಗೇಷನ್ ಆಯಿತು. ನಾಟಕದ್ದು ಪ್ರದರ್ಶನ, ಅವ್ರಿಗೆ ಬೇಕಾದ ಸೌಕರ್ಯಗಳನ್ನೆಲ್ಲ ಮಾಡಿದ್ರು. 1946 ಮತ್ತೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದರು. ಆಗೊಂದು ಈಗೊಂದು ನಾಟಕದ ಬದಲು ವಾರ ವಾರವೂ ನಿರ್ದಿಷ್ಟ ಸ್ಥಳಗಳಲ್ಲಿ ನಾಟಕ ಆಡಬೇಕೆಂದು ನಿರ್ಧರಿಸಿದರು. ಕೆಂಪೇಗೌಡ ರಸ್ತೆಯಲ್ಲಿರುವ ಶ್ರೀ ಥಿಯೇಟರ್ನಲ್ಲಿ ಒಂದು ಹವ್ಯಾಸಿ ಕಲಾವಿದರ ಸಂಘ ಮಾಡಿಕೊಂಡು, ಅಂದರೆ ಛಾಯಾ ಕಲಾವಿದರ ಸಂಘ ಮಾಡಿಕೊಂಡು, ಪರ್ವತವಾಣಿಯವರ ಬಹದ್ದೂರ್ ಗಂಡ ಸಾಮಾಜಿಕ ನಾಟಕವನ್ನು 165 ಯಶಸ್ವಿ ಕಾರ್ಯಕ್ರಮ ನಡೆಸಿದ ಕೀರ್ತಿ ಬಿ ಎಸ್ ನಾರಾಯಣ ರಾವ್ರಿಗೆ ಸೇರಿತ್ತು. ಅದರಲ್ಲಿ ಭೀಮು ಪಾತ್ರದಲ್ಲಂತೂ ಇವರು ಪಾತ್ರವಹಿಸಿದ್ದು ಅವರ ನಟನೆ ಹೇಳಕ್ಕೆ ಅಸಾಧ್ಯ. ಆಗಿನ ಕಾಲದಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿ ಟಿಕೆಟ್ ಇಟ್ಟು ನಾಟಕ ಆಡಿದರೆ 4 ಜನ ಕೂಡ ಸೇರ್ತಾ ಇರಲಿಲ್ಲ. ಆದರೆ ಈ ಬಹದ್ದೂರ್ ಗಂಡ ನಾಟಕಕ್ಕೆ 165 ಪ್ರದರ್ಶನಗಳಲ್ಲೂ ಟಿಕೆಟ್ ಇಟ್ಟು ಆಡಿದ ನಾಟಕ ಹೌಸ್ಫುಲ್ ಅಂತಂದರೆ ಆಶ್ಚರ್ಯ ಆಗ್ಬೋದು ನಿಮಗೆ. ಅಂದರೆ ಒಂದು ಬೇರೆ ಊರುಗಳಿಂದ ಬಂದು ಟಿಕೆಟ್ ಸಿಗದೆ ಜನ ವಾಪಸ್ ಹೋಗಿದ್ದು ಉಂಟು. ಬಹದ್ದೂರ್ ಗಂಡ ನಾಟಕ ದೆಹಲಿಯಲ್ಲಿ ಪ್ರದರ್ಶನಗೊಂಡಾಗ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು ನಾಟಕ ವೀಕ್ಷಿಸಿ ಪ್ರಶಸ್ತಿ ನೀಡಿ ಗೌರವಿಸಿದರು. 1946 ನವೆಂಬರ್ 24 ಟಿಪಿ ಕೈಲಾಸಂ ಇಹಲೋಕ ತ್ಯಜಿಸಿದರು. ಅವರ ಒಟ್ಟೂ ನಾಟಕಗಳನ್ನು ತಾವು ರಂಗದ ಮೇಲೆ ತಂದಿದ್ದರು. 1951 ನಾರಾಯಣರಾಯರು ರವಿಕಲಾವಿದರು ಸಂಸ್ಥೆಯನ್ನು ಸ್ಥಾಪಿಸಿ ನಿರಂತರವಾಗಿ 16 ಕಾಲ ರಂಗಭೂಮಿಯ ಚಟುವಟಿಕೆಗಳನ್ನು ಮುಂದುವರಿಸಿದರು. ಬರೀ ಕರ್ನಾಟಕ ಪ್ರದೇಶಗಳಲ್ಲಿ ಮಾತ್ರ ಅಲ್ಲ, ಮುಂಬಾಯಿ, ಕಲ್ಕತ್ತಾ, ಡೆಲ್ಲಿ, ನಾಗ್ಪುರ, ಅಹಮದಾಬಾದ್ ಪ್ರತಿಯೊಂದು ಕಡೆಯೂ ಸುತ್ತಿ ಕನ್ನಡ ನಾಟಕಗಳನ್ನ ಪ್ರಸಿದ್ಧಿಗೆ ತಂದು ಅಲ್ಲಿ ಜನಗಳಿಗೆ ಈ ನಾಟಕಗಳನ್ನ ಪ್ರದರ್ಶಿಸುವುದರ ಮೂಲಕ ಅವರು ಪ್ರಖ್ಯಾತಗೊಂಡರು. ಆಗ ಅವರೊಂದಿಗೆ ನಟಿಸಿದವರೆಂದರೆ ಸಿಎಚ್ ಲೋಕನಾಥ್, ಉಪಾಸನೆ ಸೀತಾರಾಮ್ ಮತ್ತು ಶರಪಂಜರ ಶಿವರಾಮ್ ಇತ್ಯಾದಿ. 1972 ರವಿಕಲಾವಿದರು ತಮ್ಮ ಒಂದು ರಜತ ಮಹೋತ್ಸವನ ಸಿಲ್ವರ್ ಜೂಬ್ಲಿನ ಆಚರಿಸ್ಕೊಂಡ್ರು. ನಮ್ಮ ರಜತ ಮಹೋತ್ಸವನ 1 ಪೂರ್ತಿ ಮಾಡಿದ್ದೀವಿ. ಅಂದರೆ ಪ್ರತಿ ತಿಂಗಳು ಒಂದು ಹೊಸ ನಾಟಕ ಆಡೋದು, ಒಬ್ಬ ಯಾರಾದ್ರೂ ಒಬ್ಬ ಗಣ್ಯ ವ್ಯಕ್ತಿನ ಕರೆಯೋದು, ಅವರಿಗೆ ಸನ್ಮಾನ ಮಾಡೋದು. ನಮಗೆ ಧಾತೃವಾಗಿದ್ದವರು KV ಅಯ್ಯರವರು, ಅವರು ನಮಗೆ ಅಧ್ಯಕ್ಷರಾಗಿದ್ದರು. ಅವಾಗ GS ರಾಮರಾಯರು ಅದರ ಒಂದು ಕಾರ್ಯದರ್ಶಿಯಾಗಿದ್ದರು. ನಮ್ಮ ಎಲ್ಲ ನಾಟಕಗಳನ್ನ ಡೈರೆಕ್ಟ್ ಮಾಡ್ತಾಯಿದ್ದಿದ್ದು ನಮ್ಮ ನಾರಾಯಣರಾಯರೇ. ಪ್ರತಿಯೊಂದು ನಾಟಕದಲ್ಲಿ ಬರೀ ಡೈರೆಕ್ಟ್ ಮಾಡೋದು ಒಂದೇ ಅಲ್ಲ, ಅದರ ಪಾತ್ರ ಕೂಡ ವಹಿಸ್ತಾ ಇದ್ದರು. 1948 ಅವರು ಮೈಸೂರು ಮತ್ತು ಬೆಂಗಳೂರು ಆಕಾಶವಾಣಿಯಲ್ಲಿ ಶ್ರೀಮತಿ ಯಮುನಾಮೂರ್ತಿಯವರ ಜೊತೆ ಹಲವಾರು ರೇಡಿಯೋ ನಾಟಕಗಳನ್ನು ನೀಡಿದ್ದಾರೆ. ನಾನು ಆಕಾಶವಾಣಿ ಸೇರಕ್ಕೆ ಬಹಳ ಮುಂಚೆನೆ ಈ ನಾಟಕ ಪ್ರಪಂಚದಲ್ಲಿ BS ನಾರಾಯಣರಾವ್ ಮತ್ತು ನನ್ನ ಹೆಸರು ಪ್ರಸಿದ್ಧವಾಗಿತ್ತು. ಆಗ ಆದ್ಯ ರಂಗಾಚಾರ್ಯವರು ಡ್ರಾಮಾ ಪ್ರೊಡ್ಯೂಸರ್ ಆಗಿದ್ದರು. ಅವರದೇ ಒಂದು ನಾಟಕ 60 ಒಂದು ನಾಟಕನ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾಗ BS ನಾರಾಯಣರಾವ್ ಮತ್ತು ನನಗೆ ಕಾಂಟ್ರಾಕ್ಟ್ ಕಳಿಸಿದರು. BS ನಾರಾಯಣರಾವ್ ಮತ್ತು ನನ್ನನ್ನು ಕರೆದು ಇವೆರಡು ಪಾತ್ರಗಳನ್ನ ಅಲ್ಲೇ ಹೊರಗಡೆ ಕೂತ್ಕೊಂಡು ರಿಹರ್ಸಲ್ ಮಾಡಿ ನಾನು ಸ್ಟ್ರೇಟ್ ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿದರು. ನಾವು ರಿಹರ್ಸಲ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ತಾವೇ ಕೂತ್ಕೊಂಡು ಮಧ್ಯೆ ಎಲ್ಲಿ ಬೇಕೋ ಅಲ್ಲಿ ಕೆಲವು ಇಫೆಕ್ಟ್ಸ್ ಧ್ವನಿ ಮುದ್ರಣಗಳನ್ನ ಹಾಕಿ ಇಡೀ ನಾಟಕನ ರೆಕಾರ್ಡ್ ಮಾಡಿದ್ರು. ಒಂದು ತಪ್ಪಾಗದೆ ಅದೆಷ್ಟು ಚೆನ್ನಾಗಿ ಬಂತು ಅಂದರೆ ಅವ್ರಿಗೆ ಬಹಳ ಖುಷಿಯಾಯಿತು. ಈ ನಾಟಕ ಸಾಕಷ್ಟು ಸರ್ತಿ ಪ್ರಸಾರ ಕೂಡ ಆಯಿತು. ನಾಯಕನ ಪಾತ್ರ ವಹಿಸುತ್ತಿದ್ದ ನಾರಾಯಣ ರಾಯರು ಅತ್ಯಂತ ಜನಪ್ರಿಯ ನಟರಾದರು.